ಗೊತ್ತಾ ಇದ್ದೀರಲ್ವಾ, ಒಂದು ಬಾಲನ್ನು ನಾನು ಒಂದು ಕಲ್ ಮೇಲೆ ಇಡ್ತಾ ಇದ್ದೀನಿ, ಅದು ಜಾರ್ಕೊಂಡು ಜಾರ್ಕೊಂಡು ಹೋಗ್ತಾನೇ ಇದೆ. ಯಾಕೆಂದರೆ ಅದು ವೃತ್ತಾಕಾರವಾಗಿದೆ. ವೃತ್ತಾಕಾರವಾಗಿರುವ ಚೆಂಡು ಒಂದು ಸ್ಲೋಪಲ್ಲಿ ನಿಲ್ಲೋದಿಲ್ಲ. ಆದರೆ ತಮಿಳ್ನಾಡಲ್ಲಿ ಒಂದು ಕಲ್ಲಿದೆ, ವೃತ್ತಾಕಾರದ ಕಲ್ಲು, ಅದೊಂದು ಸ್ಲೋಪ್ ಆಗಿರೋ ಬಂಡೆ ಮೇಲೆ ನಿಶ್ಚಲವಾಗಿ ನಿಂತಿದೆ. ಆರು ಆನೆಯಿಂದ ಎಳೆದ್ರೂ ಅದು ಜಾರಿ ಬರಲಿಲ್ಲ ಅಂತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು, ಬನ್ನಿ. ಮಹಾಬಲಿಪುರಂ ಅಥವಾ ಮಹಾಮಲ್ಲಪುರಂ ಚೆನ್ನೈಯಿಂದ 65 ಕಿಲೋಮೀಟ್ರ್ ಕರಾವಳಿ ರಸ್ತೆ ಪಕ್ಕದಲ್ಲಿರೋ ಒಂದು ಬಂಡೆಕಲ್ಲಿನ ನಗರ. ಇಲ್ಲಿ ಪಲ್ಲವರ ಕಾಲದ ಅಂದರೆ 8ನೇ ಶತಮಾನದ ಅನೇಕ ಸ್ಮಾರಕಗಳಿರೋದ್ರಿಂದ ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದೆ. ಒಂದೊಂದಾಗಿ ಅವುಗಳನ್ನೆಲ್ಲ ನಾವು ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ಈ ಜಾಗದ ಇನ್ನೊಂದು ವಿಶೇಷ ನಾನು ಹೇಳೋದು ಮರೆತಿದ್ದೆ. ಈ ಹಿಂದೆ ಭಾರತದ ಪ್ರಧಾನಿ ಮೋದಿಯವರು ಚೀನಾ ಅಧ್ಯಕ್ಷರನ್ನು ಭೇಟಿಯಾದ್ರಲ್ಲ, ಅದಕ್ಕೆ ಆಯ್ಕೆ ಮಾಡಿಕೊಂಡಿರೋದು ಇದೇ ಜಾಗ. ನಮಸ್ಕಾರ. ಈಗ ನಾವು ಹೋಗ್ತಾ ಇರೋದು ಬೀಚ್ ಟೆಂಪಲ್ ಅಥವಾ ಶೋರ್ ಟೆಂಪಲ್. ಬಂಗಾಳ ಕೊಲ್ಲಿಯ ದಡದಲ್ಲಿರೋದ್ರಿಂದ ಅದನ್ನು ಹಾಕಿ ಕರೀತಾರೆ. ಈ ದೇವಾಲಯ ಈಗ ಸುಸ್ಥಿತಿಯಲ್ಲಿಲ್ಲ. ಚದುರಿ ಹೋದ ಚಿತ್ರದಂತಾಗಿರೋ ಈ ದೇವಾಲಯವನ್ನು 8ನೇ ಶತಮಾನದಲ್ಲಿ ಪಲ್ಲವರ ದೊರೆ ನರಸಿಂಹವರ್ಮ ನಿರ್ಮಿಸಿದ್ದಾನೆ. ಇದಾದ್ಮೇಲೆ ಪಂಚರಥಗಳ ದೇವಸ್ಥಾನ, ದೀಪಸ್ತಂಭ, ರಾಕ್ ಗಾರ್ಡನ್ ಎಲ್ಲವನ್ನ ನೋಡ್ಕೊಂಡು ಬರೋಣ, ಬನ್ನಿ. ವರ್ಷದಿಂದ ಸಮುದ್ರದ ಉಪ್ಪು ನೀರು ಹವಾಮಾನ, ಬಿರುಗಾಳಿ, 2004ರ ಮಹಾ ಸುನಾಮಿ, ಕೆಂಡದಂಥ ಬಿಸಿಲು, ಇವುಗಳಿಗೆಲ್ಲ ಸಿಲುಕಿ ಈ ದೇವಾಲಯದ ಕೆತ್ತನೆಗಳು ಸವೆದು ಹೋಗಿವೆ. ಅನೇಕ ಬಿಡಿಭಾಗಗಳು ಉದುರುಬಿದ್ದಿವೆ. ಬಟ್ ಅದೆಲ್ಲದರ ವಿರುದ್ಧ ಹೋರಾಡಿ ಈಗಲೂ ದೇವಸ್ಥಾನ ಚೆನ್ನಾಗೇ ಇದೆ. We'll be right back.
ಈ ಪಂಚರಥ ದೇವಾಲಯಗಳು ಪಂಚಪಾಂಡವರನ್ನ ಅರೆಸೆಂಬಲ್ ಮಾಡುತ್ತೆ. ಈ ಐದು ದೇವಾಲಯವನ್ನ ಒಂದೇ ಬಂಡೆಯಲ್ಲಿ ಕೆತ್ತಿದ್ದಾರೆ. ಮೊದಲಿಗೆ ನಾನು ನಂಬಲಿಲ್ಲ, ಆದರೆ ನಂಬಲೇಬೇಕು, ಅದು ಫ್ಯಾಕ್ಟ್. ಹಾಯ್, ಪಂಚರಥಗಳನ್ನು ನೋಡಿದ್ರಲ್ಲ, ನಾನಂತೂ ಪಲ್ಲವರ ಈ ವಾಸ್ತುಶಿಲ್ಪದ ಬ್ಯೂಟಿಗೆ ಥ್ರಿಲ್ ಆಗಿದ್ದೀನಿ. ಇಲ್ಲೇ ಹಿಂದೆ ರಾಕ್ ಗಾರ್ಡನ್ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಇದು ಕೃಷ್ಣನ ಬೆಣ್ಣೆ ಚೆಂಡು, ಅಂದರೆ ಜಾರದೆ ನಿಂತ ಬಂಡೆ. ಈಗ ನೀವು ಕಾಣ್ತಿದ್ದೀರಲ್ಲ, ಇದು ಅರ್ಜುನ ತಪಸ್ಸು ಮಾಡಿರೋ ಸ್ಥಳ. ಒಂದೇ ಬಂಡೆಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದರ ವಾಸ್ತುಶಿಲ್ಪ ಅಂತೂ ಸೂಪರ್ ಆಗಿದೆ. ಹಾಗೆ ನಾವು ಇಲ್ಲೊಂದು ಲೈಟ್ ಹೌಸ್ ಕೂಡ ನೋಡಬಹುದು. ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.